ಎಲ್ಲಿದ್ದ ಕನ್ನಡಿಗ ಪ್ರವೀಣ, ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ವಿಡಿಯೋ ಅಪ್ಡೇಟ್ಸ್ ಇಲ್ಲ, ಎಂತದು ಇಲ್ಲ. ಈ ವಿಡಿಯೋ ಮಾಡ್ತಿರೋದು ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವ್ರ ಬಗ್ಗೆ, ಐ ಟಿ ಎಂಪ್ಲಾಯೀಸ್ಗೆ. ಈ ನ್ಯೂಸ್ ಐ ಟಿ ಎಂಪ್ಲಾಯೀಸ್ಗೆ ಅಂತಾನೆ ಅಲ್ಲ ಆಕ್ಚುಲಿ, ಬಟ್ ಐ ಟಿ ಎಂಪ್ಲಾಯೀಸ್ಗೆ ಅಂದ್ರೆ ಒಂಥರ ಮಜಾ ಕೊಡುತ್ತೆ. ಕೆಲವೊಬ್ರು ಫುಟ್ಪಾತ್ ಮೇಲೆ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಹೆಂಗೆ ಅಂದ್ರೆ ಅವ್ರ ತಾತನ ಮನೆ ಸೊತ್ತು ಅಪ್ಪನ ಮನೆ ಸೊತ್ತು ಎಲ್ಲ ಒತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಥರ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೆಂಗಿದ್ದೀರಾ, ಏನು ಸಮಾಚಾರ, ತುಂಬ ದಿನಗಳಾಗಿತ್ತು ನಿಮ್ಮ ಜೊತೆ ಎಲ್ಲ ಮಾತಾಡಿ, ನಿಮಗೆಲ್ಲ ಸಿಕ್ಕಿ ನಾನು. ಹೌ ಆರ್ ಯು ಗೈಸ್, ಏನು ಸಮಾಚಾರ? ಆ್ಯಂಡ್ ಕನ್ನಡಿಗ ಪ್ರವೀಣ್ ಎಲ್ಲಿದ್ದ ಕನ್ನಡಿಗ ಪ್ರವೀಣ, ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ವಿಡಿಯೋ ಅಪ್ಡೇಟ್ಸ್ ಇಲ್ಲ, ಎಂಥದ್ದು ಇಲ್ಲ. ಏನು ಗುರು, ನೀನು ಒಂದು ದಿನ ಮಾಡಿದ್ರೆ ಇನ್ನೊಂದು 10 ದಿನ ಮಾಡಲ್ಲ ವೀಡಿಯೋಸ್ ಅಂತ ಕೇಳ್ತಿರ್ಬೋದು, ಕ್ವಶನ್ ನಿಮ್ಮಲ್ಲಿ ಕೊರಕ್ತಿರ್ಬೋದು. ಸೊ ಬೇಸಿಕಲಿ ನಾನು ಇವತ್ತು ಅದನ್ನೆಲ್ಲ ಆನ್ಸರ್ ಮಾಡೋಕ್ಕೆ ಬಂದಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಅಪ್ಡೇಟ್ಸ್ ಕೂಡ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ನೀವೆಲ್ಲ ಹೆಂಗಿದ್ದೀರ ಫಸ್ಟ್ ಅದನ್ನು ಹೇಳಿ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಅಲಾಂಗ್ ವಿತ್ ದಟ್, ಇವತ್ತು ನಮಗೆ ಒಂದು ಸ್ವಲ್ಪ ಕೆಲಸ ಇತ್ತು ನೈಸ್ ರೋಡ್ ಮೇಲೆ ಹತ್ಕೊಂಡು ಹೋಗೋದಕ್ಕೆ. ಇರಲಿ, ಒಳ್ಳೆ ಟೈಮು, ಒಂದು ವಿಡಿಯೋ ಮಾಡಿಬಿಡೋಣ, ಒಂದು ವಿಡಿಯೋ ಮಾಡಾಕಿ ಆಮೇಲೆ ಮತ್ತೆ ಶುರು ಮಾಡ್ಕೊಳೋಣ ವಿಡಿಯೋ ಬ್ಲಾಗಿಂಗು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಎಲ್ಲ ಕರೆಕ್ಟಾಗಿ ಇಟ್ಟಿದ್ದೀನಿ. ಓಕೆ, ಸೊ ಮೊದಲಿಗೆ ನಿಮ್ಮೆಲ್ಲ ಕ್ವಶನ್ಸ್ಗೂ ನನ್ನ ಆನ್ಸರ್ ಇದೆ. ಎಸ್, ಕೆಲವೊಂದು ದಿನ ಡಿಸಪಿಯರ್ ಆಗಿದ್ದೆ, ಸ್ವಲ್ಪ ಮೂಡ್ ಸರಿ ಇದ್ದಿಲ್ಲ, ತಲೆ ಸರಿ ಇದ್ದಿಲ್ಲ. ತಲೆ ಸರಿ ಇದ್ದಿಲ್ಲ ಅಂದರೆ ತಪ್ಪಾಗಿ ತಿಳ್ಕೊಬೇಡಿ, ಹಂಗೇನಲ್ಲ. ಇಟ್ಸ್ ಜಸ್ಟ್ ದಟ್ ವಿಡಿಯೋ ಮಾಡೋಕ್ಕೆ ಒಂದು ಸ್ವಲ್ಪ ಮನಸ್ಸಿದ್ದಿಲ್ಲ, ಏನೇನೋ ಮಾಡೋಕ್ಕೋಗಿ ಏನೇನೋ ಆಯಿತು, ಅದಕ್ಕೆ ಅವೆಲ್ಲ ಸೈಡ್ಗಿಟ್ಬಿಟ್ಟು ಈಗ ವ್ಲಾಗಿಂಗ್ ಮಾಡೋಣ, ನಮಗೊಂದು ಖುಷಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ದಿನ ಲೇಟ್ ಆಯಿತು. ಓಕೆ ಫೈನ್, ಅಪಾರ್ಟ್ ಫ್ರಮ್ ದಟ್ ನೆಕ್ಸ್ಟು ಆ್ಯಕ್ಚುಲಿ ಬೇರೆ ಆಚೆ ಕಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ದೀನಿ ಆಲ್ರೆಡಿ, ಸೋಲೋ ರೈಡಿಂಗೆ ಇನ್ಮೇಲಿಂದ ಏನಿದ್ರೂ, ಯಾಕಂದರೆ ಯಾರಿಗೂ ಕಾಯೋದು ಬೇಕಾಗಿರಲ್ಲ, ಆಮೇಲೆ ಯಾರು ಹೇಳ್ದಂಗೂ ಮಾಡೋದು ಬೇಕಾಗಿರಲ್ಲ, ನಾವಾಯಿತು, ನಮ್ಮ ರೈಡ್ ಆಯಿತು, ನಮ್ಮ ಲಾಗ್ ಆಯಿತು, ನಮ್ಮ ಕಂಟೆಂಟ್ ಆಯಿತು. ಸೊ ಇಷ್ಟು ಮಾತ್ರದಲ್ಲಿರೋಣ. ಸೊ ಈಗ ಫಸ್ಟ್ ಥಿಂಗ್ ಬಂದ್ಬಿಡು, ವ್ಲಾಗ್ ಯಾಕೆ ಮಾಡ್ತಿಲ್ಲ ಅಂತ ನಿಮ್ಮ ತಲೆಯಲ್ಲಿ ಒಂದು ಕ್ವಶನ್ ಇದ್ದರೆ ಐ ಆಮ್ ರಿಯಲಿ ಸಾರಿ, ಸ್ವಲ್ಪ ವ್ಲಾಗ್ ಮಾಡೋದ ಕಡೆಗೆ ಗಮನ ಡೈವರ್ಟ್ ಆಗಿತ್ತು, ಅದಕ್ಕೆ ಮತ್ತೆ ರೀಡೈವರ್ಟ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಆಯಿತು. ಥ್ಯಾಂಕ್ ಯು ಫಾರ್ ವೇಯ್ಟಿಂಗ್. ಓಹೋ, ಹೋಂಡಾ CB ಬ್ಲೇಡ್ ಇದೆ, ಡುಕಾಟಿ ಹಳೇದು. ವಾವ್. ವ್ಲಾಗ್ಸ್ ಇನ್ನು ಯಾವಾಗಿಂದ ಅಪ್ಪ ಶುರು ಮಾಡ್ತೀಯ ಅಂತ ಕೇಳೋದಾದರೆ, ಜಾನ್ವರಿಯಿಂದ 100% ಶುರು ಆಗುತ್ತೆ ವ್ಲಾಗ್ಸು. ನಾನು ಒಂದೇ ಒಂದು ಐಟಮ್ಗೋಸ್ಕರ ಕಾಯ್ತಾ ಇದ್ದೀನಿ, ದುಬೈಯಿಂದ ಬರಬೇಕು, ಡಿಸೆಂಬರ್ 25ನೇ ತಾರೀಕಿಗೆ ಬರುತ್ತೆ. ಏನಪ್ಪ ಐಟಮು ಅಂತ ಕೇಳೋದಾದರೆ, ನಿಮ್ಗೆ ಆಲ್ರೆಡಿ ಗೊತ್ತಿತ್ತು ನನ್ನ ಹತ್ರ ಒಂದು ಡ್ರೋನ್ ಇತ್ತು, DJI Mini 2 ಅಂತ. ಸೊ Mini 2ನ ನಾನು ಮಾರಿ ಈಗ Mini 4 Pro ಅಪ್ಗ್ರೇಡ್ ಮಾಡಿದ್ದೀನಿ. ಆ್ಯಂಡ್ ಐ ಆಮ್ ವೇಯ್ಟಿಂಗ್ ಫಾರ್ ದಟ್ ಡ್ರೋನ್. ಆ ಡ್ರೋನ್ಗೋಸ್ಕರ ಕಾಯ್ತಾ ಇದ್ದೀನಿ ಅಷ್ಟೇ. ಆ ಡ್ರೋನ್ ಬಂದಿದ ತಕ್ಷಣ ಮತ್ತೆ ಎಲ್ಲ ಕಡೆಯೂ ಸುತ್ತಾಡೋಕ್ಕೆ ಹೋಗೋಣ ನಾವು. ಸುಮಾರು ಕಂಟೆಂಟು, ಸುಮಾರು ವ್ಲಾಗ್ಸ್ ಮಾಡೋದಕ್ಕೆ ಎಲ್ಲ ನಾನು ಸ್ಕ್ರಿಪ್ಟನ್ನ ರೆಡಿ ಮಾಡ್ಕೊತಿದ್ದೀನಿ. ಆಮೇಲೆ ಇವತ್ತು ಆ್ಯಕ್ಚುಲಿ ಒಂದು ಅಪ್ಡೇಟ್ ಕೊಡಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಿರೋದು. ಸೊ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವ್ರ ಬಗ್ಗೆ ನಿಮಗೆಲ್ಲ ಆಲ್ರೆಡಿ ಗೊತ್ತು, ನಾನು ಒಂದು ವಿಡಿಯೋ ಮಾಡಾಕಿದ್ದೆ, ಹೆಂಗೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಇದು ಅಪ್ಲಿಕೇಶನ್ನ ಯೂಸ್ ಮಾಡೋದು, ಹೆಂಗೆ ಫೈನ್ಸ್ ಚೆಕ್ ಮಾಡೋದು, ಹೆಂಗೆ ನಾವು ಫೈನು ಆನ್ಲೈನಲ್ಲಿ ಪೇ ಮಾಡೋದು, ಸ್ಪಾಟಲ್ಲೇ ಫೈನ್ ಪೇ ಮಾಡಬೇಕಾಗಿಲ್ಲ, ಬಟ್ ಆನ್ಲೈನ್ಗೂ ಬಂದುಬಿಟ್ಟು ಪೇ ಮಾಡ್ಬೋದು ಅಂತ. ಜೊತೆಗೆ ಇವತ್ತೊಂದು ನ್ಯೂಸ್ ಓದ್ತಿದ್ದೆ IT ಎಂಪ್ಲಾಯೀಸ್ಗೆ. ಈ ನ್ಯೂಸು IT ಎಂಪ್ಲಾಯೀಸ್ಗೆ ಅಂತಲೇ ಅಲ್ಲ ಆ್ಯಕ್ಚುಲಿ, ಇದು ಎಲ್ಲರಿಗೂ, ಬಟ್ IT ಎಂಪ್ಲಾಯೀಸ್ಗರಿಗೆ ಅಂದರೆ ಒಂಥರ ಮಜಾ ಕೊಡುತ್ತೆ. ಬಿಕಾಸ್ ನಾನು ಒಬ್ಬ IT ಎಂಪ್ಲಾಯಿ ಆಗಿರೋದ್ರಿಂದ ನನಗೂ ಒಂಥರ ಮಜಾ ಕೊಡ್ತು ಈ ನ್ಯೂಸ್ ಕೇಳಿದ ತಕ್ಷಣ. ಏನಪ್ಪ ನ್ಯೂಸ್ ಅಂತ ಅಂದರೆ, ಇನ್ಮೇಲಿಂದ ಟ್ರಾಫಿಕ್ ಪೊಲೀಸ್ ಅವರು ಯಾರಾದರೂ ಈ ಮೇನ್ ಬ್ರಾಂಚಲ್ಲಿ ಅಲ್ಲಿ ಇಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರಲ್ಲ, ಇವರೆಲ್ಲ IT ಕಂಪನಿಗಳ ಜೊತೆಗೆ ಟ್ಯಾಗ್ ಆಗ್ತಿದ್ದಾರೆ. ಸೊ ಇದು ಇನಿಷಿಯೇಟಿವ್, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು ಈ ಥರ ಒಂದು ಆಪ್ಷನ್ನ ತೊಗೊಂಬಂದಿರೋದು. ಈಗ ನೋಡ್ತೀರಾ, ಬೆಳಗ್ಗೆ ಲೇಟ್ ಆಯಿತು, ಫುಲ್ ಟ್ರಾಫಿಕ್ ಇದೆ, ಕೆಲವೊಬ್ಬರು ಫುಟ್ಪಾತ್ ಮೇಲೆ ಓಡಿಸ್ಕೊಂಡು ಹೋಗ್ಬಿಡ್ತಾರೆ. ಹೆಂಗೆ ಅಂದರೆ, ಏನೋ ರೋಡಲ್ಲಿ ಇನ್ನು ಜಾಗನೇ ಸಿಗಲ್ಲ, ಅವ್ರ ತಾತನ ಮನೆ ಸೊತ್ತು ಅಪ್ಪನ ಮನೆ ಸೊತ್ತು ಎಲ್ಲ ಒತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಥರ. ರೋಡ್ ಮೇಲೆ ನಿಲ್ಲಲ್ಲ ಗುರು, ಫುಟ್ಪಾತ್ ಮೇಲೆ ಗಾಡಿ ಹಚ್ಚಿದ್ದು ಹಚ್ಚಿದ್ದೆ, ರುಬ್ಬಿದ್ದು ರುಬ್ಬಿದ್ದೆ,
ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಈ ಥರ ಅವ್ರಿಗೆಲ್ಲ ಫೈನ್ ಹಾಕಿ 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 ಪೊಲೀಸ್ ಅವ್ರಿಗೆ ಜಾಸ್ತಿ ಬೇಜಾರಾಗ್ಬಿಡಿತ್ತು. ಅದರಲ್ಲೂ ನಾವು ನಮ್ಮ ಕರ್ನಾಟಕದಲ್ಲೂ ಬೆಂಗಳೂರಲ್ಲಿ ಇರೋರು ಮಾಡಲ್ಲ ಬಿಡಿ, ಹೊರಗಡೆಯಿಂದ ಬಂದಿರೋರು ಈ ಥರ ಸೀನ್ಗಳೆಲ್ಲ ಜಾಸ್ತಿ ಮಾಡೋದು. ಹಂಗಂತ ಕರ್ನಾಟಕ ಬೆಂಗಳೂರಲ್ಲಿ ಉಳ್ಕೊಂಡಿರೋರಿಗೆ ಬೆಂಗಳೂರಲ್ಲಿ ಯಾರ್ಯಾರು ಹುಟ್ಟಿದಾರೋ ಅವ್ರಿಗೆಲ್ಲ ಈ ಆಪ್ಷನ್ ಅನ್ವಯ ಆಗಲ್ಲ ಅಂತ ಅಲ್ಲ, ಬೆಂಗಳೂರವ್ರಿಗೂ ಅನ್ವಯ ಆಗುತ್ತೆ. ನೀವು ಇನ್ಮೇಲಿಂದ ಫುಟ್ಪಾತ್ನಲ್ಲಿ ಫುಟ್ಪಾತ್ ಮೇಲೆ ಎಲ್ಲ ಓಡಿಸ್ಕೊಂಡು ಓಡಾಡ್ತಿರಲ್ಲ ಗಾಡಿಗಳನ್ನ, ಫೈನ್ ಹಾಕ್ತಾರೆ. ಸೊ ಐ ಟಿ ಕಂಪನಿಗಳ ಜೊತೆಗೆ ಟ್ಯಾಗ್ ಆಗಿರ್ತಾರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವರು. ಸಿಂಪಲಾಗಿ ಏನು ಮಾಡ್ತಾರೆ ಗೊತ್ತಾ, ನಿಮ್ಮ ಆಫೀಸಿಗೆ ಕಳಿಸ್ಬಿಡ್ತಾರೆ, ಇಷ್ಟು ಫೈನ್ ಇದೆ, ಇಷ್ಟು ಸೀನ್ ಇದೆ, ದಯವಿಟ್ಟು ನಿಮ್ಮ ಎಂಪ್ಲಾಯಿಗೆ ಹೇಳಿ ಕಟ್ಟಕ್ಕೆ, ಇಲ್ಲ ಅಂತಂದರೆ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋಕ್ಕೆ ಹೇಳಿ, ವೈಲೇಟ್ ಮಾಡಿಸ್ಬೇಡಿ ಅಂತ. ಇದು ನಿಮಗೆ ಎರಡು ಥರದಿಂದ ಬರುತ್ತೆ. ಒಂದು, ನಿಮ್ಮ ಬಾಸ್ ಬಂದುಬಿಟ್ಟು ನಿಮ್ಮ ಹತ್ರ ಕ್ವಶನ್ ಮಾಡ್ತಾರೆ, ಆಯಿತಾ, ರೂಲ್ಸ್ನ ಬ್ರೇಕ್ ಮಾಡಬಾರ್ದು ಇನ್ಮೇಲಿಂದ ಅನ್ನೋ ರೀಸನ್ಗೆ ಒಂದಕ್ಕೆ. ಎರಡನೇದು, ಈ ಐ ಟಿ ಟೆಕ್ ಪಾರ್ಕ್ ಇರುತ್ತಲ್ಲ, ನಿಮ್ಮದೇನಾದರೂ ಫೀಸು ಫೈನು ಎಲ್ಲ ಜಾಸ್ತಿ ಆಗಿದರೆ ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ಅವ್ರ ಹತ್ರ ನಿಮ್ಮ ಗಾಡಿನ ಟೆಕ್ ಪಾರ್ಕ್ ಅವರೇ ಲಾಕ್ ಮಾಡಿಬಿಟ್ಟು ಪೊಲೀಸ್ ಅವ್ರನ್ನ ಕಳಿಸ್ತಾರೆ. ಕರೆಸಿದ ತಕ್ಷಣ ನೀವು ಫೈನ್ ಕಟ್ಟಲೇಬೇಕಾಗುತ್ತೆ ಗಾಡಿನ ಬಿಡಿಸ್ಕೊಂಡು ಹೋಗೋದಕ್ಕೆ. ಒಂದು ವೇಳೆ ನೀವು ಗಾಡಿನ ಬಿಡಿಸ್ಕೊಳೋದು ಬೇಡ, ಗಾಡಿನ ಬಿಟ್ಟು ಹೋಗ್ತೀರಾ ಅಂದರೆ ಮತ್ತೆ ಅದು ನಿಮಗೆ ಸೇರಿರೋದು. ಸೊ ಇದು ಅಪ್ಡೇಟು. ರೀಸೆಂಟಾಗಿ ಮಹದೇವ್ಪುರದ ಹತ್ರ ಒಂದು ಸೀನ್ ನಡೀತು ಇದೇ ಥರದ್ದು. ಯಾರೋ ಒಬ್ಬ ಐ ಟಿ ಎಂಪ್ಲಾಯಿ ಈ ರೋಡ್ ಮೇಲೆ ಈ ಥರ ಫುಟ್ಪಾತ್ ಇರುತ್ತಲ್ಲ, ನಿಮಗೆಲ್ಲ ಗೊತ್ತು ಮಹದೇವ್ಪುರ ಎಲ್ಲ ಹೆಂಗೆ ಟ್ರಾಫಿಕ್ ಆಗುತ್ತೆ, ಕೆ ಆರ್ ಪುರಮು ಮಹದೇವ್ಪುರ ಎಲ್ಲ ಹೆಂಗೆ ಟ್ರಾಫಿಕ್ ಆಗುತ್ತೆ ಅಂತ. ಟ್ರಾಫಿಕ್ ಪೊಲೀಸ್ ಅವರು ಆರಾಮಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಈ ಐ ಟಿ ಎಂಪ್ಲಾಯಿ ಒಬ್ಬ ಹಿಂಗೆ ಫುಟ್ಪಾತ್ ಮೇಲೆ ಗಾಡಿ ಹತ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಹೋಗಿ ಬರ್ತಾ ಬರ್ತಾ ಪೊಲೀಸ್ ಅವ್ರು ನೋಡಿದ್ದಾರೆ ಅವನ್ನ, ನಿಲ್ಲಿಸ್ಬಿಟ್ಟು ನಿಲ್ಲಿಸಪ್ಪ ರಾಜ ಸಾಕು ಅಂತ ಹೇಳಿ ನಿಲ್ಲಿಸ್ಬಿಟ್ಟು ಫೈನ್ ಹಾಕಿದ್ದಾರೆ. ಜೊತೆಗೆ ಅವನ ಗಾಡಿ ಮೇಲೆ ಸುಮಾರು ಕೇಸ್ಗಳಿತ್ತು, ಕಟ್ಟು ಅಂದರೆ ಇವಾಗ ಕಟ್ಟಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಒಂದು 200-500 ಇಟ್ಬಿಟ್ಟು ಹೋಗಿದ್ದಾನೆ ಮುಂದಕ್ಕೆ. ಪೊಲೀಸ್ ಅವ್ರು ಏನು ಮಾಡಿದ್ದಾರೆ, ಒಂದು ಇನಿಷಿಯೇಷನ್ ತೊಗೊಳೋಣ ಅಂತ ಅಂದ್ಬಿಟ್ಟು ಆ ಅಪ್ಪನ ಐ ಡಿ ಕಾರ್ಡ್ ಏನಾದರೂ ಇದೆ ಅದನ್ನು ಫೋಟೋ ತೆಕ್ಕೊಬಿಟ್ಟವ್ರೆ. ಆ ಎಂಪ್ಲಾಯಿ ಐ ಡಿ ಕಾರ್ಡ್ನ ಫೋಟೋ ತೊಗೊಂಡು ಆ ಕಂಪನಿ ಡೀಟೇಲ್ಸ್ನೆಲ್ಲ ತೊಗೊಂಡು ಅವ್ರ ಬಾಸ್ಗೆ ಡೈರೆಕ್ಟಾಗಿ ಫೈನ್ ಫೋಟೋಸ್ನ ಕಳಿಸೋವ್ರೆ. ನಿಮ್ಮ ಎಂಪ್ಲಾಯಿಗೆ ಹೇಳಿ ಫೈನ್ ಕಟ್ಟೋದಕ್ಕೆ, ಏನು ನಿಮ್ಮ ಎಂಪ್ಲಾಯಿ ಹಿಂಗೆ ಮಾಡ್ತಿದ್ದಾನೆ ರೋಡ್ ಮೇಲೆಲ್ಲ. ಸೊ ಈ ನಡುವೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಬರೀ ಟ್ರಾಫಿಕ್ ಪೊಲೀಸ್ ಅವ್ರು ಕೆಲಸ ಮಾಡ್ದಿರ, ಪಬ್ಲಿಕ್ ಕೂಡ ಕೆಲಸ ಮಾಡ್ತಾರೆ ಅಂತ. ಹೆಂಗೆ ಹೇಳಿ ಪಬ್ಲಿಕ್ ಅವನು ಕೆಲಸ ಮಾಡ್ತಿರೋದು? ಒಂದು ಪಬ್ಲಿಕ್ಗೆ ಅಂತಲೇ ಒಂದು ಅಪ್ಲಿಕೇಶನ್ ಬಿಟ್ಬಿಟ್ಟಿದ್ದಾರೆ, ಇಟ್ಸ್ ಕಾಲ್ಡ್ ದ ಪಬ್ಲಿಕ್ ಐ. ಸೊ ಫಾರ್ ಎಕ್ಸಾಂಪಲು, ಇವಾಗ ನೀವು ಪಡ್ಡೆ ಹುಡುಗರು ಗಾಡಿಯಲ್ಲಿ ಹೆಲ್ಮೆಟ್ ಇಲ್ದಿರಾ, ಫುಲ್ಲು ರುಬ್ಬಾಡಿಕೊಂಡು ವೀಲಿ ಮಾಡಿಕೊಂಡು ಈ ಥರ ಎಲ್ಲ ಸೀನ್ಗಳು ರೋಡ್ ಮೇಲೆ ಮಾಡ್ತಿದ್ರೆ, ನೀವು ಈಸಿಯಾಗಿ ಆ ಅಪ್ಲಿಕೇಶನಿಂದ ಫೋಟೋ ಹೊಡೆದ್ಬಿಟ್ಟು ಹಾಕ್ಬಿಟ್ರೆ ನಂಬರು ಗಿಂಬರು ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ, ಪೊಲೀಸ್ ಕೇಸ್ ಹಾಕ್ತಾರೆ. ಅದೇನಾದರೂ ಸಿಕ್ಕಾಪಟ್ಟೆ ವೈಲೆಂಟ್ ಕ್ರೈಮ್ ಆದರೆ, ಲೈಕ್ ವೀಲಿ ಮಾಡೋದು, ಸ್ಟಂಟ್ಸ್ ಮಾಡೋದು, ಅದು ಪಬ್ಲಿಕ್ ರೋಡಲ್ಲಿ ಎಲ್ಲ ಮಾಡಿದಾಗ ಗಾಡಿನ ಸೀಸ್ ಮಾಡೋ ಚಾನ್ಸಸ್ಸು ಇದೆ. ಸೊ ನಿಮಗೂ ಗೊತ್ತಿರಲಿ ಅಂತ ಈ ಆಪ್ಷನ್ ನಾನು ಹೇಳ್ತಾ ಇದ್ದೀನಿ. ಪಬ್ಲಿಕ್ ಐ ಅಂತ ಅಪ್ಲಿಕೇಶನ್ ಹೆಸರು ಇಲ್ಲಿ ಹಾಕ್ತೀನಿ ನೋಡಿ. ಎಂಪ್ಲಾಯಿಗಿನ ಬಾಸ್ ಕರೆದು ಏನಪ್ಪ ನಿಂದು ಇದು ಅಂತ ಕೇಳಿದ್ದಾರೆ. ಅದಕ್ಕೆ ಎಂಪ್ಲಾಯಿ ಎತ್ಕೊಂಡು ನನಗೇನು ಗೊತ್ತು ಸರ್ ಅಂತ ಹೇಳಿದ್ದಾನೆ. ಎಲ್ಲ ಫೈನ್ಸು ತೆಗೆದು ತೋರಿಸಿದ್ದಾರೆ, ಎಲ್ಲ ಫೈನ್ಸು ಕ್ಲಿಯರ್ ಮಾಡಿದ್ದಾರೆ. ಸೊ ಇದು ಬಂದುಬಿಟ್ಟು ನಮ್ಮ ಬೆಂಗಳೂರವನ್ನೆಲ್ಲ ಮಾಡಿರೋದು, ಇದು ನಾರ್ತ್ ಇಂಡಿಯಾ ಸೈಡಿಂದ ಬಂದಿರೋರು. ಯಾರು ಬೆಂಗಳೂರು ಟ್ರಾಫಿಕ್ ರೂಲ್ಸ್ಗೆ ಸರಿಯಾಗಿ ಪಾಲಕೆ ಮಾಡಲ್ಲ ಅಲ್ಲ, ಅವರು ಸಿಗಾಕೊಂಡಿರೋದು, ಅವ್ರಿಗೆ ಈ ಥರ ಸೈಕ್ ಸೀನ ಆಗಿರೋದು. ಅದಕ್ಕೆ ಹೇಳ್ತಿದ್ದೀನಿ, ಅವ್ರಿಗೆ ಮಾತ್ರ ಯಾಕೆ ಅನ್ವಯ ಆಗಬೇಕು, ಎಲ್ಲರಿಗೂ ಅನ್ವಯ ಆಗಲಿ, ಎಲ್ಲರ ಹತ್ರನೂ ಈ ವಿಷಯ ಎಲ್ಲರೂ ಈ ವಿಷಯ ತಿಳ್ಕೊಂಡಿರಿ. ಯಾಕಂದರೆ ಇವತ್ತು ಮೇ ಬಿ ನೀವು ಎಸ್ಕೇಪ್ ಆಗ್ಬೋದು, ನಾಳೆ ಎಸ್ಕೇಪ್ ಆಗೋಕ್ಕಾಗಲ್ಲ. ಯಾಕಂದರೆ ಇನ್ನು ಹೋಗ್ತಾ ಹೋಗ್ತಾ 1990s ಹೋಗಲ್ಲ, ಇಯರ್ಸು ಮುಂದಕ್ಕೆ ಹೋಗ್ತಾ ಇರುತ್ತೆ. ಮುಂದಕ್ಕೆ ಹೋಗ್ತಾ ಹೋಗ್ತಾ ದ ಬೆಟರ್ ದ ಜನ್ರೇಷನ್ ಈಸ್ ದ ಬೆಟರ್ ದ ಕಾಂಪೊನೆಂಟ್ಸ್ ಈಸ್ ಅಂತ ಹೇಳ್ತಾರಲ್ಲ, ಯಾರು ಹೇಳಿ ಆ ಥರ ಹೇಳಿದ್ದು? ನಾನೇ. ಸೊ ಲಾಜಿಕಲಿ ಥಿಂಕ್ ಮಾಡೋಕ್ಕೆ ಹೋದರೆ ಇದೇ ಸೀನ್ ನಡೀತಿರೋದು. ಜನ್ರೇಷನ್ ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೋ ಅಷ್ಟು ಚೆನ್ನಾಗೇ ನಮಗೆ AI ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಹೋಗಿರುತ್ತೆ. ಸೊ ನೀವು ನೆಕ್ಸ್ಟು ಕಣ್ಣು ಮುಚ್ಕೊಂಡು ಎಲ್ಲೋ ಒಂದು ಹತ್ರ ಕೂತ್ಕೊಂಡು ಏನೋ ಒಂದು ಮಾಡ್ತೀರ ಅಂದರೆ ಕಣ್ಣು ತೆಕ್ಕೊಂಡು ಇನ್ನೋ ಒಂದು ಹತ್ರ ಯಾರೋ ಒಬ್ಬರು ನೋಡ್ತಾನೆ ಇರ್ತಾರೆ ನಿಮ್ಮನ್ನು. ಆಲ್ರೆಡಿ ಇವಾಗ ಐಫೋನ್ ಬಿಟ್ಟು ಸೆಕ್ಯೂರಿಟಿ ವೈಸಲ್ಲಿ ಗೂಗಲ್ಲು ಈ ಆ್ಯಂಡ್ರಾಯ್ಡ್ ಫೋನ್ಗಳು ಏನೆಲ್ಲ ಇದೆ ಇವೆಲ್ಲ ಆಲ್ರೆಡಿ ಸೈಕ್ ಸೀನ್ಗಳಿದೆ ನಡೀತಿರೋದು. ನೀವು ಅನ್ಆಥರೈಸ್ಡ್ ಅಪ್ಲಿಕೇಶನ್ಸ್ಗೆ ನೀವು ಆ್ಯಕ್ಸಸ್ ಕೊಟ್ಬಿಟ್ಟಿರ್ತೀರ, ನಿಮಗೆ ಗೊತ್ತಿರೋದಿಲ್ಲ. ಬಟ್ ಅವ್ರು ಏನು ಮಾಡ್ತಿರ್ತಾರೆ, ನಿಮ್ಮ ಡೇಟಾನೆಲ್ಲ ಎಳಿತಾನೇ ಇರ್ತಾರೆ. ಸೊ ಆ ಡೇಟಾನೆಲ್ಲ ಎಳ್ಕೊಂಡು ಲಾಸ್ಟ್ಗೆ ನಿಮಗೆ ಗೊತ್ತಿಲ್ದಿರ ಯಾವತ್ತೋ ಒಂದಿನ ನಿಮ್ಮ ಕಣ್ಮುಂದೆ ನಿಮಗೆ ಕಾಣಿಸುತ್ತೆ ಏನೆಲ್ಲ ನಡೀತಿದೆ ಅಂತ ಅಂದ್ಬಿಟ್ಟು.
ಸೊ ಅದಕ್ಕೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಏನೇನಿದೆ ಅಲ್ಲ ಅದನ್ನು ಯೂಸ್ ಮಾಡೋದು ಒಂದು ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದರೆ ಅದರಲ್ಲಿ ಬಗ್ಸ್ ಇಟ್ಟಿರ್ತಾರೆ. ಸರಿ ಬನ್ನಿ, ಈ ಟಿಕೆಟ್ ಆದಮೇಲೆ ಹೇಳ್ತೀನಿ. ಆಮೇಲೆ ನೋಡ್ತಿರ್ತೀರಾ, ಫ್ರಂಟ್ದು ವಿಂಡ್ಶೀಲ್ಡ್ ಒಂದಿತ್ತು, ವಿಂಡ್ಶೀಲ್ಡ್ನ ತೆಗ್ದಾಕ್ಬಿಟ್ಟಿದ್ದೀನಿ. ವಿಂಡ್ಶೀಲ್ಡ್ ಬೇಡ ಅಂತ ಅಂದ್ಬಿಟ್ಟು, ಏನು ಅಷ್ಟೇನು ಡಿಫ್ರೆನ್ಸ್ ಏನು ಗೊತ್ತಾಗ್ತಿಲ್ಲ ಇವಾಗ ಸದ್ಯಕ್ಕೆ. ನೀವು ಟ್ರಾಫಿಕ್ ರೂಲ್ಸ್ನ ಬ್ರೇಕ್ ಮಾಡ್ತೀರಾ ಅಂತ ಅಂದರೆ ಇನ್ಮೇಲೆ ನಿಮ್ಮ ಕರಿಯರ್ ಹತ್ರಕ್ಕೆ ಬರುತ್ತೆ ಟ್ರಾಫಿಕ್ ರೂಲ್ಸ್ ಹುಡ್ಕೊಂಡು. ಆಮೇಲೆ ಇನ್ನು ಸುಮಾರು ವಿಚಾರಗಳು ಹೇಳಬೇಕು ಅಂತ ಅಂದರೆ, ಟ್ರಾಫಿಕ್ ರೂಲ್ಸು ಫೈನ್ಸ್ ಎಲ್ಲ ಅಪ್ಡೇಟ್ ಆಗಿದೆ. ನಂದು ಒಂದು ಸೀನ್ ಆಗಿತ್ತು, ನಿಮಗೆ ಗ್ಯಾಪ್ನ ಇದೆಯೋ ಇಲ್ವೋ ಗೊತ್ತಿಲ್ಲ, ಏನು ಪೊಲೀಸ್ ಅವ್ರ ಹತ್ರ ಸಿಕ್ಕಾಕೊಂಡು 1,000 ರೂಪಾಯಿ ಕಟ್ಟಿದ್ದು. ಸೊ ಈ ಆ ಥರ ರೂಲ್ಸ್ನ ಅಪ್ಡೇಟು ಯಾರಾದರೂ ಒಬ್ರು ಕೊಡ್ತಾ ಇರಬೇಕು ಮೋಟೋ ಲಾಕ್ಸ್ ಮಾಡೋದ್ರ ಹತ್ರ. ಯಾಕಂದರೆ ಎಲ್ಲ ಸರನು ನಾನು ನೋಡಿದ್ದೀನಿ ಸ್ಪೀಡಾಗಿ ಗಾಡಿ ಓಡಿಸೋದು, ಆದಮೇಲೆ ಗಾಡಿಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಈ ಥರ ಒಂದು ಅಪ್ಡೇಟ್ ಕೊಟ್ಟರೂ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅಭಿಪ್ರಾಯ. ಸೊ ಅದಕ್ಕಂತಲೇ ನಾನೊಂದು ಇನಿಷಿಯೇಷನ್ ತೊಗೊಂಡೆ, ಗಾಡಿಗಳ ಬಗ್ಗೆ ಒಂಚೂರು ಅಪ್ಡೇಟ್ ಕೊಡೋಣ, ಟ್ರಾಫಿಕ್ ರೂಲ್ಸ್ ಬಗ್ಗೆ ಒಂದು ಸ್ವಲ್ಪ ಅಪ್ಡೇಟ್ ಕೊಡೋಣ. ಯಾಕಂದರೆ ಕಾಮನ್ ಪೀಪಲ್ಗೆ ಮೋಸ್ಟ್ ಆಫ್ ದ ಟೈಮ್ಸ್ ಗೊತ್ತೇ ಇರಲ್ಲ. ಫಾರ್ ಎಕ್ಸಾಂಪಲ್, ನಾನು ಮಾಡಿದ ಮಿಸ್ಟೇಕೆ ಅಂತ ಇಟ್ಕೊಳ್ಳಿ, ನನಗೂ ಗೊತ್ತಿದ್ದಿಲ್ಲ ಅವಾಗವರೆಗೂ. 80 ಸ್ಪೀಡ್ ಅಂತ ಇದ್ದರೆ ಕಾರ್ಗಳದು, ಅದು ಕಾರ್ಗಳದು, ಅದಕ್ಕಿಂತ 10 ಸ್ಪೀಡ್ ಕಮ್ಮಿ ಹೋಗಬೇಕು ಗಾಡಿಗಳು. ಸೊ ಅದು 80 ತೋರಿಸಿದ್ರೆ ನಾವು 70ರಲ್ಲಿ ಹೋಗಬೇಕು. ಇದು ಬರೀ ಹೈವೇಲ್ಲಿ ಮಾತ್ರ ಅಂತ ಅಲ್ಲ, ಇವಾಗ ನಮ್ಮ ಸಿಟಿ ಒಳಗಡೆ ಬಂದುಬಿಟ್ಟು 50 ಸ್ಪೀಡ್ ಅಂತ ಬರೆದಿದ್ರೆ ಗಾಡಿಗಳು 40 ಸ್ಪೀಡಲ್ಲಿ ಹೋಗಬೇಕು, ಕಾರ್ಗಳು 50 ಸ್ಪೀಡಲ್ಲಿ ಹೋಗಬೇಕು. ಇಟ್ ಈಸ್ ಫಾರ್ 4-ವೀಲರ್ಸ್ ಓನ್ಲಿ, ನಾಟ್ ಫಾರ್ 2-ವೀಲರ್ಸ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಅಪ್ಡೇಟ್, December 25th ಒಂದು ಐಟಮ್ ಬರುತ್ತೆ ಅಂತ ಹೇಳಿದ್ನಲ್ಲ, DJI Mini 4 Pro. Mini 4 Pro ಬಂದುಬಿಡು ನೆಕ್ಸ್ಟ್ ಲೆವೆಲ್ ಡ್ರೋನು, ಗೋ ಟು ಡ್ರೋನು. ಏನಕ್ಕೆ ಗೋ ಟು ಡ್ರೋನ್ ಅಂತ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಕೂಡ ಮಾಡ್ತೀನಿ ಕ್ಲೀನಾಗೆ, ಎಷ್ಟಾಯಿತು ಪ್ರೈಸು, ಏನು ನೀವಾದರೆ ಎಷ್ಟಕ್ಕೆ ತೊಗೋಬೋದು, ಎಲ್ಲಿಂದ ತೊಗೋಬೋದು, ಪ್ರತಿಯೊಂದು ಫೀಚರು ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವೀಡಿಯೋ ಹಾಕ್ತೀನಿ. ಅದು ನಿಮ್ಗೆ ನೋಡೋಕ್ಕೆ ಇಷ್ಟ ಇರುತ್ತೋ ಇಲ್ವೋ, ಕನ್ನಡದಲ್ಲೇ ಮಾಡ್ತೀನಿ, ಮತ್ತೆ ಬರೀ ಯಾವ ಲ್ಯಾಂಗ್ವೇಜಲ್ಲೂ ಮಾಡಲ್ಲ. ಡ್ರೋನ್ನ ಹೆಂಗೆ ಆರಿಸ್ಬೇಕು ಒಂದು ಕಡೆಯಿಂದ, ಲೈಕ್ ಟಚ್ ಮಾಡಬೇಕಾದ್ರೆ ಡ್ರೋನ್ನ ಹಿಡಿದು ಮೇಲೆ ಕಾರಿಸಿ ಕೆಳಗಡೆ ಇಳಿಸೋವರೆಗೂ ಸೆಂಟ್ರಲ್ಲಿ ಏನೇನು ನಡೆಯುತ್ತೋ ಪ್ರತಿಯೊಂದು ಹೇಳ್ಕೊಡ್ತೀನಿ ಸ್ನೇಹಿತರೆ. ಸೊ ಅದೊಂದು ಡ್ರೋನ್ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇವತ್ತೆಷ್ಟು 19ನೇ ತಾರೀಕು, ನಾನು ಈ ವಿಡಿಯೋ ಮಾಡೋ ಟೈಮ್ಗೆ. ಸೊ ಡ್ರೋನ್ ಬರೋದು 25ನೇ ತಾರೀಕು, ಕ್ರಿಸ್ಮಸ್ ದಿನ. ಸೊ ಒಳ್ಳೆ ನನಗೆ ನಾನೇ ಗಿಫ್ಟ್ ಕೊಟ್ಕೊಂಡಂಗೆ, ದುಬೈಯಿಂದ ತರಿಸ್ತಿರೋದು. ಆ ಥರ ನಾನು ನಿಮಗೆ ಇಲ್ಲಿಗೆಲ್ಲ ಆ್ಯಕ್ಚುಲಿ ಬಂದು ಡ್ರೋನ್ ಯೂಸ್ ಮಾಡೋದಂದರೆ ಸಕಲಾಗಿರುತ್ತೆ. ಬನ್ನಿ, ನಾನು ನಿಮಗೆ ಒಂಥರ ಚೆನ್ನಾಗಿರೋ ಪ್ಲೇಸ್ಗೆಲ್ಲ ಕರ್ಕೊಂಡೋಗ್ಬಿಟ್ಟು ಡ್ರೋನ್ ಶೂಟ್ ಎಲ್ಲ ಮಾಡಿಬಿಟ್ಟು ಏನೇನು ಆಪ್ಷನ್ ಇದೆ ಹೆಂಗೆಂಗಿದೆ ಅಂತ ಎಲ್ಲ ನಿಮಗೆ ತೋರಿಸ್ರೆ ನಿಮ್ಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಒಂದು ವೇಳೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಡೆಫಿನೆಟಾಗಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿಗೋಣ ಮತ್ತೆ ಮುಂದಿನ ಎಪಿಸೋಡಲ್ಲಿ. ಇನ್ಮೇಲಿಂದ ಎಪಿಸೋಡ್ಸ್ ಮಾಡ್ತಾನೇ ಇರ್ತೀನಿ, ನೀವು ನೋಡ್ತಾನೆ ಇರ್ತೀರ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬೈ ಬಾಯ್. ನೋಡೋಣ ಬೈ ಮಿಸ್ಟೇಕ್ ಕನಕಪುರ ತೊಗೊಂಡು ಹೋಗಿ ಕೆಂಗೇರಿ ತೊಗೊಂಬಿಟ್ಟೆ ಅಂತ ಹೇಳೋಣ, ಏನು ಹೇಳ್ತಾರೆ ನೋಡೋಣ. ಅದರಲ್ಲೂ ಇವರೇ ಬೈ ಮಿಸ್ಟೇಕು ಕನಕಪುರ ತೊಗೊಳಕ್ಕೆ ಹೋಗಿ ಕೆಂಗೇರಿ ತೊಗೊಂಡೆ, ಅದೇನಾದರೂ ರೀಇಂಬರ್ಸ್ಮೆಂಟ್ ಏನಾದರೂ ನಡೆಯುತ್ತಾ ಇಲ್ಲ ಹೆಂಗೆ? ಕೆಂಗೇರಿಗೆ ತೊಗೊಂಡ್ಬಿಟ್ಟೆ ಕನಕಪುರ ತೊಗೊಳೋದಕ್ಕಿಂತ. ಹಾಂ, ಅದು ಬಿಟ್ಟು ಬಂದಾದ್ಮೇಲೆ ಗೊತ್ತಾಗಿದ್ದು, ಅದಕ್ಕೆ ಕೇಳ್ತಾ ಇದ್ದೀನಿ. ಸೊ ನೋ ರಿಫಂಡ್.